नमस्ते, गुड मॉर्निंग माय डियर स्टूडेंट्स, वेलकम टू सेकंड पीयू फिजिक्स सीईटी नीट क्लासेस। ನಾವು ಸೆಕೆಂಡ್ ಪಿಯು ನಲ್ಲಿ ಬರುವಂತ ಮೇಜರ್ ಎಲ್ಲಾ ಪೋರ್ಷನ್ಸ್ ಅನ್ನು ಕೂಡ ಆಲ್ರೆಡಿ ಕಂಪ್ಲೀಟ್ ಮಾಡಿದೀವಿ. ಇನ್ನು ಒಂದು ಸಣ್ಣ ಚಾಪ್ಟರ್ ಉಳ್ಕೊಂಡಿದೆ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್. ಅಫ್ಕೋರ್ಸ್ ಇದು ಬರ್ಬೋದು, ಬರದೇ ಇರಬಹುದು ಅಂತ ನಾನು ಹೇಳಿದ್ದೆ ನಿಮಗೆ ಆಲ್ರೆಡಿ. ತುಂಬಾ ಸಣ್ಣ ಚಾಪ್ಟರ್, ಯಾಕಂದ್ರೆ ಇದರಲ್ಲಿ ಅರ್ಧಕ್ಕರ್ಧ ಡಿಲೀಟ್ ಆಗೋಗ್ಬಿಟ್ಟಿದೆ ಆಲ್ರೆಡಿ, ಬೋತ್ ಫಾರ್ ನೀಟ್ ಆಸ್ ವೆಲ್ ಆಸ್ ಸಿಇಟಿ. ಸೊ ಹಾಗಾಗಿ ನಮಗೆ ಇದು ಸಣ್ಣ ಚಾಪ್ಟರ್ನೇ. ಇನ್ನು ಉಳಿದಿರ್ತಕ್ಕಂಥ ಬೇರೆ ಎಲ್ಲಾ ಚಾಪ್ಟರ್ ಗಳನ್ನ ಸ್ವಲ್ಪ ಚೆನ್ನಾಗಿ ಮನೆಯಲ್ಲಿ ಪ್ರಿಪೇರ್ ಆಗಿ, ಎಕ್ಸಾಮ್ಸ್ ಈಗ ಆಲ್ರೆಡಿ ಡೇಟ್ ಅನೌನ್ಸ್ ಆಗಿದೆ, ನಿಮಗೆ ಏನೇನೆಲ್ಲ ಓದಬೇಕು ಅನ್ನೋದಕ್ಕೆ ಕೈನಲ್ಲಿ ಮಟೀರಿಯಲ್ ಇದೆ. ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್, ಈ ವರ್ಷ ನಿಮಗೆ ಎಕ್ಸ್ಟ್ರಾ ಏನೇನೇನು ಓದಕ್ ಹೋಗೋದು ಬೇಡ. ನಾವು ಕೊಟ್ಟಿರೋ ಮಟೀರಿಯಲ್ ಇರೋ ಎಲ್ಲಾ ಕ್ವಶನ್ನಿನ ಕಾನ್ಸೆಪ್ಟ್ಸ್ ನಿಮಗೆ ಬರಬೇಕು. ಕ್ವಶನ್ ಆನ್ಸರ್ ಕಲಿತ್ರೆ ನೀವು ಕ್ಲಿಕ್ ಆಗಲ್ಲ, ಕಾನ್ಸೆಪ್ಟ್ ಈ ಕ್ವಶನ್ ಕೇಳಿದಾಗ ನಾವು ಹೇಗೆ ಆನ್ಸರ್ ಮಾಡಬೇಕು, ಈ ಪ್ಯಾಟರ್ನ್ ಕೊಟ್ಟಾಗ ಏನ್ ಫಾರ್ಮುಲಾ ಅಪ್ಲೈ ಮಾಡಿದ್ವಿ, ಅದನ್ನ ಹೇಗೆ ಸಿಂಪ್ಲಿಫಿಕೇಶನ್ ಮಾಡಿದ್ವಿ, ಈ ತರ ನೀವು ಕಾನ್ಸೆಪ್ಟ್ ವೈಸ್ ಅರ್ಥ ಮಾಡ್ಕೊಳ್ತಾ ಬನ್ನಿ. ಐ ಬೆಟ್ ಆರಾಮಾಗಿ ನೀವು ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡಬಹುದು. ಒಂದು 10-20% ಅಪ್ಲಿಕೇಶನ್ ಲೆವೆಲ್ ಇದ್ದೇ ಇರುತ್ತೆ ಸಿಇಟಿ ಎಕ್ಸಾಮ್ ಅಂದ್ಮೇಲೆ, ಅದು ಇರಲೇಬೇಕು. ಅಂದ್ರೆ 60 ಕ್ವಶನ್ ಅಲ್ಲಿ ಒಂದು 8-10 ಕ್ವಶನ್ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಇರಬಹುದು. ಆದ್ರೆ ಆ 10 ಕ್ವಶನ್ ಅನ್ನ ನೀನು ಪ್ರಿಪೇರ್ ಆಗ್ಬೇಕು ಅಂತ ಇವಾಗ ಬೇರೆ ಏನೇನೆಲ್ಲ ಓದಕ್ ಹೋದ್ರೆ ಈ 50 ಕ್ವಶನ್ ಅನ್ನ ಸರಿಯಾಗಿ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಬೆಟರ್ ಆ 50 ಅನ್ನ ಪರ್ಫೆಕ್ಟ್ ಆಗೋದ್ರ ಕಡೆ ನೀವು ಗಮನ ಹರಿಸಬೇಕು. ಓಕೆ, ಈಗ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಡೈರೆಕ್ಟ್ ಆಗಿ ಕ್ವಶನ್ಸ್ ಗೆ ಎಂಟರ್ ಆಗ್ತೀನಿ, ಬಿಕಾಸ್ ಈ ಚಾಪ್ಟರ್ ಅಲ್ಲಿ ಸಿನಾಪ್ಸಿಸ್ ಅಂತ ಹೇಳುವಂತದ್ದು ಏನಿಲ್ಲ ಅಲ್ವಾ. ಎಲ್ಲ ಯೂಸಸ್, ಪ್ರಾಪರ್ಟೀಸ್, ಬಹಳ ಮಾಡಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ನಾನು ಕಾಲೇಜ್ ಅಲ್ಲಿ ನಿಮಗೆ ಅದನ್ನ ಹೇಳಿದ್ದೆ. ಸೊ ಡೈರೆಕ್ಟ್ ಆಗಿ ಅದನ್ನ ನೋಡ್ತಾ ಬರೋಣ. Which among the following does not represent Maxwell's equation? ನೋಡಿ, ಮೊದಲನೇದೇನಿದೆಯಲ್ಲ ನಿಮಗೆ E into D is equal to Q by Epsilon, that is Gauss law of electricity. ಎರಡನೇದು Gauss law of magnetism. ಮೂರನೇ ಆಪ್ಷನ್ ಏನಿದೆಯಲ್ಲ, ಇಟ್ ಇಸ್ ನಥಿಂಗ್ ಬಟ್ ಫ್ಯಾರಡೇಸ್ ಲಾ. ನಾಲ್ಕನೇ ಆಪ್ಷನ್ ಏನಿದೆಯಲ್ಲ, ಆಂಪಿಯರ್ಸ್ ಮ್ಯಾಕ್ಸ್ವೆಲ್ ಲಾ. ಸೊ ಗಾಸ್ ಲಾ ಎಲೆಕ್ಟ್ರಿಸಿಟಿ, ಗಾಸ್ ಲಾ ಮ್ಯಾಗ್ನೆಟಿಸಮ್ ಅಂಡ್ ಆಂಪಿಯರ್ಸ್ ಮ್ಯಾಕ್ಸ್ವೆಲ್ ಲಾ ಆಲ್ ಆರ್ ಈಕ್ವಲಿ ರಿಲೇಟೆಡ್, ಎಕ್ಸೆಪ್ಟ್ ಯಾವುದು, ಮೂರನೇದು ನಮಗೆ, ದಟ್ ಈಸ್ ಫ್ಯಾರಡೇಸ್ ಲಾ ಇದೆಯಲ್ಲ, ಇಲ್ಲಿ ನಮಗೆ ನಾಟ್ ರಿಲೆವೆಂಟ್, ಅದು ಮ್ಯಾಕ್ಸ್ವೆಲ್ಸ್ ಅನ್ನ ರೆಪ್ರೆಸೆಂಟ್ ಮಾಡಲ್ಲ, ಯಾಕೆಂದ್ರೆ ಅಲ್ಲಿ ಕರೆಂಟ್ ನಮಗೆ ಇಲ್ದಲೇ ಇರೋದ್ರಿಂದ. ದೇರ್ಫೋರ್ ಇಟ್ ಈಸ್ ಆಪ್ಷನ್ 3. ಸೊ ಫಾರ್ ಕ್ವಶನ್ ನಂಬರ್ 1, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಮ್ಯಾಕ್ಸ್ವೆಲ್ ಇನ್ ಈಸ್ ಫೇಮಸ್ ಇಕ್ವೇಶನ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಇಂಟ್ರೊಡ್ಯೂಸ್ಡ್ ದ ಕಾನ್ಸೆಪ್ಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ದ ಟೈಮ್ ವೇರ್ ದ ಕರೆಂಟ್ ಪ್ರೊಡ್ಯೂಸ್ಡ್ ಡ್ಯೂ ಟು ಟೈಮ್ ವೇರಿಯಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಹೇಳಿದ್ವಿ. ಅದನ್ನೇ ಅವನು ನಮಗೆ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ದಟ್ ಈಸ್ ಫಾರ್ ಕ್ವಶನ್ ನಂಬರ್ 2, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಗೋಸ್ ಥ್ರೂ ದ ಗ್ಯಾಪ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಕೆಪಾಸಿಟರ್ ವೆನ್ ದ ಚಾರ್ಜ್ ಆನ್ ದ ಕೆಪಾಸಿಟರ್ ಏನಾಗಿರ್ಬೇಕು, ಈಸ್ ಚೇಂಜಿಂಗ್ ವಿತ್ ಟೈಮ್. ವೆನ್ ಚಾರ್ಜ್ ಆನ್ ದ ಕೆಪಾಸಿಟರ್ ಈಸ್ ಚೇಂಜಿಂಗ್ ವಿತ್ ದ ಟೈಮ್, ಆಗ ನಮಗೆ ಅಲ್ಲಿ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ದಟ್ ಈಸ್ ಆಪ್ಷನ್ 1. ಫಾರ್ ಕ್ವಶನ್ ನಂಬರ್ 3, ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ದ ಕಂಡಕ್ಷನ್ ಕರೆಂಟ್ ಈಸ್ ಸೇಮ್ ಆಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ವೆನ್ ದ ಸೋರ್ಸ್ ಈಸ್ ಐದರ್ ಎಸಿ ಆಗಿರ್ಬೋದು ಆರ್ ಡಿಸಿ ಆಗಿರ್ಬೋದು, ಆಗ ನಮಗೆ ಅಲ್ಲಿ ಇಟ್ ಈಸ್ ಸೇಮ್ ಆಸ್ ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಆಗಿರುತ್ತೆ. ಎ ಕೆಪಾಸಿಟರ್ ಮೇಡ್ ಆಫ್ 2 ಸರ್ಕ್ಯುಲರ್ ಪ್ಲೇಟ್ಸ್ ಈಚ್ ಆಫ್ ರೇಡಿಯಸ್ 12 cm ಅಂಡ್ ಸಪರೇಟೆಡ್ ಬೈ ಎ 5 mm. ದ ಕೆಪಾಸಿಟರ್ ಇಸ್ ಬೀಂಗ್ ಚಾರ್ಜ್ಡ್ ಬೈ ಅನ್ ಎಕ್ಸ್ಟರ್ನಲ್ ಸೋರ್ಸ್. ದ ಚಾರ್ಜಿಂಗ್ ಕರೆಂಟ್ ಈಸ್ ಕಾನ್ಸ್ಟಂಟ್ ಅಂಡ್ ಈಕ್ವಲ್ ಟು 0.15 amperes. ದ ಕೆಪಾಸಿಟನ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಕೆಪಾಸಿಟರ್ ಫಾರ್ಮುಲಾ ಯೂಸ್ ಮಾಡಿ ಮಾಡೋದು ಇಲ್ಲಿ ಬಂದಿದೆ ಕ್ವಶನ್ ಅಷ್ಟೇ. ಅದು ಯು ಆಲ್ ನೋ ದಟ್ ಸಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಬೈ ಡಿ, ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ವಿಚ್ ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಇಂಟು ಪೈ ಆರ್ ಸ್ಕ್ವಯರ್ ಡಿವೈಡೆಡ್ ಬೈ ಡಿ. ಸೊ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಎಪ್ಸಿಲಾನ್ ನಾಟ್ ಅವ್ನು ಕೊಟ್ಟಿಲ್ಲ ಅಂದ್ರೆ 8.85 × 10^-12 × ಪೈ ಆರ್ ಸ್ಕ್ವಯರ್ 3.14 ಇಂಟು ರೇಡಿಯಸ್ 0.12 ಅಂತ ಬರೀಲ್ಲ, 12 cm ಇದೆ, 12 × 10^-2 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಡಿ ವ್ಯಾಲ್ಯೂ 5 mm. ಕರೆಕ್ಟ್, ಇಟ್ ಈಸ್ 5 × 10^-3. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ನಿಯರ್ಲಿ 80 × 10^-12 farads ಬರುತ್ತೆ.
ಅಥವಾ 80 picofarads ಬರುತ್ತೆ ನಿಯರ್ಲಿ. ಓಕೆನಾ? ಸೊ ಇಲ್ಲೇ ಸಿಂಪ್ಲಿಫೈ ಮಾಡಬಹುದು ನೀವು ಆರಾಮಾಗಿ. 3.14 ಹಾಗೆ ಬಿಟ್ಬಿಡಿ, 12² ಅಂದ್ರೆ 144 ಆಗುತ್ತೆ. ಸೊ ಇಲ್ಲಿ ಡಿವೈಡೆಡ್ ಬೈ ಇದನ್ನ 5 ಇಂದ ಮಾಡ್ಕೊಳ್ಳಿ ನೀವು, ನಿಯರ್ಲಿ ನಮಗೆ 27-28 ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರಿ ಅಂತಂದ್ರೆ ಅಲ್ಲಿಗೆ ನಿಯರ್ಲಿ 800 7 95 ಬರುತ್ತೆ ಸೊ ದಟ್ ಈಸ್ ನಾನು ಅದನ್ನ 80 into 10 to minus 12 ಅಂತ ಮಾಡಿ ಬರ್ದಿದ್ದೀನಿ. ಓಕೆ, ಇದೇನ ಆಪ್ಷನ್ 80 picofarad is option 4, option 4 is the right answer. Next, if a mu naught be the permeability and epsilon naught be the permittivity of a medium, then its refractive index is given by, so refractive index andre ye anta baribodu hagadre naavu. Okay, so obviously gottu namage idu already naavu use maadiddu, but refractive index of the medium, refractive index of the medium can be written as c divided by mu. Okay, so illi bekadre c anta andre yenu, speed of light can be written as 1 by root of mu naught into epsilon naught in terms of permittivity and permeability nalli barandre. ಓಕೆ, ಅಂಡ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿಗೆ ಏನಂತ ಬರಿಬಹುದು ನಾವು, ಇಟ್ ಈಸ್ ಮ್ಯೂ ನಾಟ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಇಂಟು ಮ್ಯೂ ಆರ್ ಇಂಟು ಎಪ್ಸಿಲಾನ್ ಆರ್ ವಿತ್ ರೆಸ್ಪೆಕ್ಟ್ ಟು ರಿಲೇಟಿವ್ ಪರ್ಮಿಟಿವಿಟಿ ಅಂಡ್ ರಿಲೇಟಿವ್ ಪರ್ಮಿಯಬಿಲಿಟಿ. ಸೊ ಇದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ಸ್ಕ್ವೇರ್ ರೂಟ್ ಆಫ್ ಮ್ಯೂ ನಾಟ್ ಇಂಟು ಎಪ್ಸಿಲಾನ್ ನಾಟ್ ಉಳಿಯುತ್ತೆ. ಓಕೆನಾ? ಸೊ ದಟ್ ಈಸ್ ನಮಗೆ ಅಂದ್ರೆ ಇಲ್ಲಿ ಅವನ್ ಏನ್ ಹೇಳ್ಬಿಟ್ಟಿದ್ದಾನೆ, ಯಾಕೆ ಸಿನ್ಸ್ ಮ್ಯೂ ಆರ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಅಂತೆ, ಎಪ್ಸಿಲಾನ್ ಆರ್ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಅಂತೆ ಅಲ್ವಾ. ಸೊ ಹಾಗಾಗಿ ಅಲ್ಲಿ ನಮಗೆ ಇಟ್ ಈಸ್ ರೂಟ್ ಆಫ್ ಮ್ಯೂ ನಾಟ್ ಇಂಟು ಎಪ್ಸಿಲಾನ್ ನಾಟ್ ಆಗುತ್ತೆ ಅಂದ್ರೆ ಆಪ್ಷನ್ 3. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕನ್ಸಿಸ್ಟ್ಸ್ ಆಫ್ ಪಿರಿಯಾಡಿಕಲಿ ಆಸಿಲೇಟಿಂಗ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ವೇವ್ಸ್. ಏನಿರುತ್ತೆ? That is in mutually perpendicular planes but vibrating in phase with each other. Now definition alle helbidtivi, electromagnetic waves antandre the waves in which electric field and magnetic field are perpendicular to each other and also perpendicular to the direction of the propagation. So other but in phase, they are in phase with each other. That is option 4 for question number 7. Option 4 is the right answer. About 6% of the power of a 100 watt light bulb is converted to visible radiation. The average intensity of visible radiation at a distance of 8 meter is. So, ಇಲ್ಲಿ ನೀವು ನಾವೇನ್ ಕಂಡಿಡಿಬೇಕು, ಇಲ್ಲಿ ಇಂಟೆನ್ಸಿಟಿ ಅನ್ನ ಇನ್ ಟರ್ಮ್ಸ್ ಆಫ್ ಪವರ್ ಅಲ್ಲಿ ಬರೆದ್ರೆ ಪಿ ಬೈ ಎ, ಪಿ ಇಸ್ ಈಕ್ವಲ್ ಟು ಐ ಇಂಟು ಎ, ಇಂಟೆನ್ಸಿಟಿ ಕರೆಂಟ್ ಅಲ್ಲ, ಐ ಅಂದ್ರೆ ಇಂಟೆನ್ಸಿಟಿ. ಓಕೆ, ಇಲ್ಲಿ ಏರಿಯಾ ಕೊಟ್ಟಿಲ್ಲ, ಹಾಗಾದ್ರೆ ಡಿಸ್ಟೆನ್ಸ್ ಕೊಟ್ಟಿದ್ದಾನಲ್ವಾ ನಮಗೆ, ದಟ್ ಈಸ್ ಯಾವ್ದು? ದ ಆವರೇಜ್ ಇಂಟೆನ್ಸಿಟಿ ಪವರ್ ಆಫ್ ಎ ಬಲ್ಬ್ ಅಂತ ಹೇಳಿದರೆ, ಸಿನ್ಸ್ ಇಟ್ ಈಸ್ ಸ್ಪಿಯರ್ ಅಂತ ನಾವು ಅನ್ಕೊಂಡ್ರೆ ಏರಿಯಾ 4πr² ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಹೆನ್ಸ್ ಐ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ ಪವರ್ ನಮಗೆ, 6% of 100 watt ಅಂತೆ. ಅಂದ್ರೆ 6/100 ಇಂಟು 100, 6% ಅಂದ್ರೆ 6/100 ಇಂಟು 100 ಡಿವೈಡೆಡ್ ಬೈ 4πr² ಇದೆ. ಇಟ್ ಈಸ್ 4 × 3.14 ಇಂಟು ಆರ್ ಸ್ಕ್ವಯರ್ ಅಂದ್ರೆ 8 ಇದೆ, 8 ಮೀಟರ್ ಇರೋದ್ರಿಂದ 8² ಅಂತ ಬರೀತೀನಿ ನಾನು. ಸೊ ವಿಚ್ ಈಸ್ ಈಕ್ವಲ್ ಟು, ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ ದಿಸ್ 100 and 100 ಗೆಟ್ ಕ್ಯಾನ್ಸಲ್, 2 2s are 2 3s. ಓಕೆನಾ? ಸೊ ಅಲ್ಲಿಗೆ ಇದನ್ನ ಸಿಂಪ್ಲಿಫೈ ಮಾಡಿ ನೀವು 3/2 ಅಂದ್ರೆ 1.5 ಆಯ್ತು. 1.5 ಡಿವೈಡೆಡ್ ಬೈ 3.14 ಇಂಟು 64 ಆಯ್ತು ನಮಗೆ, ಕರೆಕ್ಟಾ? ಸೊ ಅಲ್ಲಿಗೆ ಇದು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ರಫ್ಲಿ 1.5 1 2.1 64 2 128 ಅಪ್ ಆಯ್ತು, ನಿಯರ್ಲಿ 130. 1 divided by 130 ರಫ್ಲಿ 1 divided by 130 ಆಗುತ್ತೆ. ಇಟ್ ಈಸ್ 0.0072 meter. Okay, that is watt per meter square. Intensity alwa idu, I'm sorry, it is watt per meter square. 0.0072 watt per meter square illa, athwa idanna single digit alli baradre
7.2 into 1, 2, 3, 4 digit into minus 3, 10 to the power minus 3 watt per meter square. That is option 3. So option 3 is the right answer for question number 8. ಆಕ್ಚುಲಿ ಇವೆಲ್ಲ ಇಲ್ಲ ಈಗ ನಮಗೆ, ಹಾಗಾಗಿ ನಾನು ತುಂಬಾ ಡೀಟೇಲ್ ಆಗಿ ಏನು ಹೇಳ್ತಾ ಇಲ್ಲ ಇದನ್ನ ಪೂರ್ತಿ. ಈಗ ನಮಗೆ ಇರೋದು ಬರೀ ಪ್ರಾಪರ್ಟೀಸ್ ಮತ್ತೆ ಯೂಸರ್ಸ್ ಬೇಸ್ ಮೇಲೆ. ಬಟ್ ಇದು ಕ್ವಶನ್ಸ್ ಹಾಕಂತ ಹಾಕೊಂಡಿದ್ವಿ ನಾವು, ಇನ್ ಕೇಸ್ ಜೆ ಡಬ್ಲ್ಯೂ ಅಥವಾ ನೀಟ್ ಎಕ್ಸಾಮ್ಗೆ ಬರೆಯೋರಿಗೆ ಹೆಲ್ಪ್ ಆಗ್ಲಿ ಅಂತ. ಸೊ ದಟ್ಸ್ ವೈ ಅದನ್ನ ಹಾಗೂ ಡಿಸ್ಕಸ್ ಮಾಡ್ತಾ ಇದೀವಿ ನಾವು ಹೆಂಗಾದ್ರೂ ಆಗ್ಲಿ ಅಂತ. ನೆಕ್ಸ್ಟ್, ಎ ಪ್ಲೇನ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಟ್ರಾವೆಲ್ಸ್ ಇನ್ ವ್ಯಾಕ್ಯೂಮ್ ಅಲಾಂಗ್ ಝೆಡ್ ಡೈರೆಕ್ಷನ್. ಇಫ್ ದ ಫ್ರೀಕ್ವೆನ್ಸಿ ಆಫ್ ದ ವೇವ್ ಈಸ್ 40 ಮೆಗಾ ಹರ್ಟ್ಸ್ then its wavelength is, it's a direct question, wavelength kandidibekappa, nu is equal to c by lambda, therefore lambda is equal to c by nu. So c anta andre 3 into 10 raised to 8, nu anta andre kottirthana nodi 40 megahertz ante, 40 into 10 raised to 6 agutte athava 4 into 10 raised to 7 anta madabodu. 3 by 4 andre 0.75 ಇಂಟು 10 ರೆಸ್ಟ್ ಮೈನಸ್ 1 ಆಗುತ್ತಾ, ಪ್ಲಸ್ 7 ಎರಡು ಆದ್ರೆ ಮೈನಸ್ 7 ಸಾರಿ 1 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 7.5. ಇದೇನಾ, ಇಟ್ ಈಸ್ 7.5 ಮೀಟರ್. ದಟ್ ಈಸ್ ಆಪ್ಷನ್ 2. ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಸೋರ್ಸ್ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಕ್ಯಾನ್ ಬಿ ಚಾರ್ಜ್ ವ್ಯಾನ್ ಯಾವಾಗ ಮೂವಿಂಗ್ ವಿತ್ ಎ ಕಾನ್ಸ್ಟೆಂಟ್ ವೆಲಾಸಿಟಿ ರೈಟ್. ನೋ ನೋ, ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಇದ್ದಾಗ ಬರಲ್ಲ, ಯಾಕೆಂದ್ರೆ ಅಲ್ಲಿ ವೇರಿ ಆಗ್ತಾ ಹೋಗುತ್ತೆ. ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಆರ್ಬಿಟ್, ಎಸ್ ರೈಟ್, ಬಿಕಾಸ್ ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಇದೆ ಅಂದಾಗ ನೋಡಿ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಇನ್ ಸೋರ್ಸ್ ನಾನು ನಿಮಗೆ ಹೇಳಿದ್ದೆ. ಸೋರ್ಸಸ್ ಆಫ್ ಎಲೆಕ್ಟ್ರೋ ಆನ್ ಆಸಿಲೇಟಿಂಗ್ ಚಾರ್ಜ್ ಅಂಡ್ ಆಕ್ಸಿಲರೇಟಿಂಗ್ ಚಾರ್ಜ್ ಆಗಿರಬೇಕು. ಅದು ಆಸಿಲೇಟಿಂಗ್ ಆಗ್ಲಿ ಆಕ್ಸಿಲರೇಟಿಂಗ್ ಆಗ್ಲಿ, ವೆಲಾಸಿಟಿ ಕಂಟಿನ್ಯೂಸ್ಲಿ ಏನಾಗಬೇಕು, ಚೇಂಜ್ ಆಗಬೇಕು. ಸೊ ಕಾನ್ಸ್ಟೆಂಟ್ ಇದ್ರೆ ಬರಲ್ಲ. ಸೊ ಮೊದಲನೇ ತಪ್ಪು. ಎರಡನೇದು, ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಆರ್ಬಿಟ್, ಎಸ್ ಬರುತ್ತೆ, ಕಂಟಿನ್ಯೂಸ್ಲಿ ಆಕ್ಸಿಲರೇಟ್ ಆಗ್ತಾ ಇರುತ್ತೆ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ ಪ್ರಕಾರ. ಫಾಲಿಂಗ್ ಇನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್, ಎಸ್ ಫಾಲಿಂಗ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಅಷ್ಟೇನೆ, ಅದು ನಮಗೆ ಆಸಿಲೇಟಿಂಗ್ ಚಾರ್ಜ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಹಾಗಾದ್ರೆ ಬೋತ್ 2 ಅಂಡ್ 3 ಆರ್ ದ ಕರೆಕ್ಟ್ ಆಪ್ಷನ್ 4. ಬೋತ್ 2 ಅಂಡ್ 3 ಆರ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ಇಲ್ಲಿ ನಮಗೆ ಆಪ್ಷನ್ 4 ಕ್ವಶನ್ ನಂಬರ್ 10 ಗೆ ರೈಟ್ ಆನ್ಸರ್ ಅಂತ ಹೇಳ್ಬೋದು ನಾವು. ಓಕೆ, ದ ಎಲೆಕ್ಟ್ರಿಕ್ ಫೀಲ್ಡ್ ಅಸೋಸಿಯೇಟೆಡ್ ವಿತ್ ಆನ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಇನ್ ವ್ಯಾಕ್ಯೂಮ್ ಇಸ್ ಗಿವನ್ ಬೈ ಇ ಇಸ್ ಈಕ್ವಲ್ ಟು 40 ಕಾಸ್ ಆಫ್ ಕೆ ಝೆಡ್ ಮೈನಸ್ 6 ಇಂಟು 10 ರೆಸ್ ಟು 8 ಟಿ ಐ, ವೇರ್ ಇ ಝೆಡ್ ಅಂಡ್ ಟಿ ಆರ್ ಇನ್ ವೋಲ್ಟ್ ಪರ್ ಮೀಟರ್, ಮೀಟರ್ ಅಂಡ್ ಸೆಕೆಂಡ್ ರೆಸ್ಪೆಕ್ಟಿವ್ಲಿ ಐ ಕ್ಯಾಪ್. ಓಕೆ, ದ ವ್ಯಾಲ್ಯೂ ಆಫ್ ದ ವೇವ್ ವೆಕ್ಟರ್ ಕೆ ಈಸ್ ಏನಾಗುತ್ತೆ. ಇದಿಲ್ಲ ಇವಾಗ ನಮಗೆ ಆಕ್ಚುಲಿ, ಬಟ್ ಆದ್ರೂ ಹೇಳ್ತೀನಿ. ಕೊಟ್ಟಿರೋ ಇಕ್ವೇಶನ್ ಅನ್ನ ನಾವು ಕಂಪೇರಿಂಗ್ ವಿತ್ ಇ ಇಸ್ ಈಕ್ವಲ್ ಟು ಇ ನಾಟ್ ಕಾಸ್ ಆಫ್ ಕೆ ಝೆಡ್ ಮೈನಸ್ ಒಮೆಗಾ ಟಿ ಅಂತ ಬರೀತೀವಿ. ಫಸ್ಟ್ ಪಿ ಯು ಸಿ ನಲ್ಲಿ ನೋಡ್ರಿ, ನೆನಪು ಮಾಡ್ಕೊಳ್ರಿ, ವೈ ಇಸ್ ಈಕ್ವಲ್ ಟು ಎ ಸೈನ್ ಆಫ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಅಂತ ಬರೀತಾ ಇದ್ರಿ. ಸೊ ಅದನ್ನೇ ನಾವು ಇಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಅಲ್ಲಿ ಬರ್ಕೊಳ್ತಾ ಇದೀವಿ ಈ ಟೈಪ್ ಅಲ್ಲಿ. ಸೊ ಈಗ ಇಲ್ಲಿ ನಮಗೆ ಅಂಡ್ ಪ್ರೊಪಗೇಷನ್ ಕಾನ್ಸ್ಟೆಂಟ್ ಕೆ, ಕೆ ಈಸ್ ಗಿವನ್ ಬೈ ಒಮೆಗಾ ಬೈ ಸಿ ಅಂತ ಬರಿತಾ ಇದ್ವಿ ನಾವು, ಹೌದಾ? ಅಲ್ಲಿ ಒಮೆಗಾ ಬೈ ಬಿ ಅಂತ ಬರಿತಾ ಇದ್ರಿ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಒಮೆಗಾ ಬೈ ಸಿ ಅಂತ ಬರಿತೀನಿ. ಈಗ ಒಮೆಗಾ ಜಾಗದಲ್ಲಿ ಏನಿದೆ ವ್ಯಾಲ್ಯೂ ಅದು ಇಂಪಾರ್ಟೆಂಟ್. 6 ಇಂಟು 10 ರೇಸ್ ಟು 8 ಇದೆ ಕೊಟ್ಟಿರೋ ಇಕ್ವೇಶನ್ ಅಲ್ಲಿ. ಸಿ ಅಂದ್ರೆ 3 ಇಂಟು 10 ರೇಸ್ ಟು 8 ಇದೆ, 10 ರೇಸ್ ಟು 8, 10 ರೇಸ್ ಟು 8 ಗೆಟ್ ಕ್ಯಾನ್ಸಲ್ಡ್, ಇನ್ನೇನು ಉಳಿತೀವಿ, ಇಟ್ ಇಸ್ 2 ಪರ್ ಮೀಟರ್. ಸೊ ಇಟ್ ಈಸ್ 2 ಪರ್ ಮೀಟರ್. ನೆಕ್ಸ್ಟ್, ಎ ಪ್ಲೇನ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಆಫ್ ಇದು ಆಪ್ಷನ್ ಹೇಳಿಲ್ವಲ್ಲ ನಾನು, ಇಟ್ ಈಸ್ ಆಪ್ಷನ್ 1 ಫಾರ್ ಕ್ವಶನ್ ನಂಬರ್ 11. ಆಪ್ಷನ್ 1. ನೆಕ್ಸ್ಟ್, 12. ಎ ಪ್ಲೇನ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಆಫ್ ಫ್ರೀಕ್ವೆನ್ಸಿ 25 ಮೆಗಾ ಹರ್ಟ್ಸ್ ಟ್ರಾವೆಲ್ಸ್ ಇನ್ ಫ್ರೀ ಸ್ಪೇಸ್ ಅಲಾಂಗ್ ಎಕ್ಸ್ ಡೈರೆಕ್ಷನ್. ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಇನ್ ಸ್ಪೇಸ್ ಅಂಡ್ ಟೈಮ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಈಸ್ ಈಕ್ವಲ್ ಟು 6.3 ವೋಲ್ಟ್ ಪರ್ ಮೀಟರ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಯಾವ್ದಾದ್ರು ಒಂದು ಕೊಟ್ಟು ಇನ್ನೊಂದು ಕೇಳಿದ್ರೆ, ನಾವು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಓದುವಾಗ ಹೇಳಿದೀನಿ ಏನು, ದ ರೇಷಿಯೋ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಆಲ್ವೇಸ್ ಕಾನ್ಸ್ಟಾಂಟ್ ಅಂಡ್ ಇಟ್ ಈಸ್ ಈಕ್ವಲ್ ಟು ದ ಸ್ಪೀಡ್ ಆಫ್ ಲೈಟ್. ಅದನ್ನ ಯೂಸ್ ಮಾಡಬೇಕು ನಾವು ಇಲ್ಲಿ. ಓಕೆನಾ? ಸೊ ದಟ್ ಈಸ್ ಇ ಡಿವೈಡೆಡ್ ಬೈ ಬಿ ಇಸ್ ಈಕ್ವಲ್ ಟು ಸಿ ಇಸ್ ಕಾನ್ಸ್ಟೆಂಟ್. ನಾನು ಇಲ್ಲಿ ಬಿ ಕಂಡಿಡಿಬೇಕಂತಪ್ಪ, ದೇರ್ ಫಾರ್ ಬಿ ಇಸ್ ಈಕ್ವಲ್ ಟು ಇ ಬೈ ಸಿ. ದ ವ್ಯಾಲ್ಯೂ ಆಫ್ ಇ ಈಸ್ 6.3 ಡಿವೈಡೆಡ್ ಬೈ ಸಿ ಅಂದ್ರೆ 3 ಇಂಟು 10 ರೇಸ್ ಟು 8. ಸೊ ದೇರ್ ಫಾರ್ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ,
it is 2.1 into 10 raised to minus 8 Tesla. Idena? Yes, it is option 4. It is an important question. It is base mele. Okay? So that is ratio of electric field to the magnetic field is always constant. Then bit koli. One na kotu inno na kedre. So directly formula use maadi. It is option 4. 2.1 into 10 raised to minus 8 Tesla. Next. Which of the following statement is false for the properties of electromagnetic waves? Both electric and magnetic field vectors attain the maxima and minima at the same place and same time. No. Ekendre navalli false hudukbeku. The energy in electromagnetic wave is divided equally between electric and magnetic vectors. No, andre adu tappalla, correct anta artha, both are true. Moorneydu. Both electric and magnetic field vectors are parallel to each other. No, definition alle heltivi, they are perpendicular to each other. So, moorneydu tappa agutte namage illi. Option 3 for question number 13. Option 3 is the false statement. A plane electromagnetic wave is incident on a material surface. The wave delivers the momentum P and energy E. Then, now there is it. Electromagnetic waves carries both energy and momentum from one place to the other. Therefore, both are conserved. Conserved on the momentum is not equal to zero. Energy is also not equal to zero. Therefore, that is option 1. Option 1 is the right answer. Next. Which of the following has zero average value in a plane electromagnetic wave? Both electric field and magnetic field, such as direct basics in the answer model. Option 1. The electric field of an electromagnetic wave traveling through vacuum is given by the equation E is equal to E naught sine of kx minus omega t. The quantity that is independent of the wavelength is... The quantity that is independent of the wavelength andre, iga gottu nimige k andre 2 pi by lambda. Substitution maadi nodkobekashte. K is nothing but 2 pi by lambda. And inonde adu omega. Omega antandre gottu nimige 2 pi f athwa illi nanu adanna nu anta tarkoltini. Okay, illa avane nenu bekagilla 2 pi f anta karitini. Modalnedu nodi check maadbeku. K into omega 2 pi by lambda into 2 pi f. No, barala. ಇಂಡಿಪೆಂಡೆಂಟ್ ಕೇಳಿದ್ರೆ ನಮಗೆ ಅಂದ್ರೆ ಲ್ಯಾಂಡಾ ಬರಬಾರದು. ಸೊ ಎರಡನೇದು ಕೆ ಬೈ ಒಮೇಗಾ. ಕೆ ಅಂದ್ರೆ 2 ಪೈ ಬೈ ಲ್ಯಾಂಡಾ ಡಿವೈಡೆಡ್ ಬೈ ಒಮೇಗಾ ಇದೆ ಅಲ್ವಾ, ಡಿವೈಡೆಡ್ ಬೈ ಒಮೇಗಾನ ಇಲ್ಲಿ ಮೇಲೆ ಕಳಿಸ್ತೀನಿ 2 ಪೈ ಎಫ್, ಅಲ್ಲಿಗೆ ಲ್ಯಾಂಡಾ ಉಳ್ಕೊಳ್ಳುತ್ತೆ ನಮಗೆ. ಓಕೆನಾ, ಸೊ 2 ಪೈ ಬೈ ಲ್ಯಾಂಡಾ ಅಂದ್ರೆ ಅಲ್ಲಿಗೆ ಲ್ಯಾಂಡಾ ಉಳಿತಾ ಇದೆ ನಮಗೆ, ಹೌದಾ? ಸೊ ಡಿವೈಡೆಡ್ ಬೈ 2 ಪೈ ಎಫ್ ಅಲ್ವಾ, 2 pi f, this 2 pi and 2 pi get cancelled. F lambda, what is F lambda? Velocity C. V is equal to F lambda, C is equal to F lambda, that is 1 by C equal agathe. Agathe, this is independent of the wavelength, that is option 2. By inspection napa, ಕೆಲವೊಂದನ್ನ ಹೀಗೆ ಮಾಡ್ಬೇಕು, ನಾವು ಕೊಟ್ಟಿರೋ ಆನ್ಸರ್ ಗೆ ಸಬ್ಸ್ಟಿಟ್ಯೂಷನ್ ಮಾಡಿ ಲೆಕ್ಕ ಮಾಡ್ತಾ ಹೋಗ್ಬೇಕು. ಇದು ನಾನು ಫಸ್ಟ್ ಇಯರ್ ಪಿ ಯು ಸಿ ನಲ್ಲೇ ಹೇಳಿದ್ದೆ ಆಕ್ಚುಲಿ. ಎರಡನ್ನೂ ಕೂಡ ನಮಗೆ ಕೆ ಅಂದ್ರೆ 2 ಪೈ ಬೈ ಲ್ಯಾಂಡಾ, ಒಮೆಗಾ ಅಂದ್ರೆ 2 ಪೈ ಬೈ ಎಫ್, ನೆನ್ಪಿಟ್ಕೋಬೇಕು ಇವನ್ನ ಸ್ವಲ್ಪ. ನೆಕ್ಸ್ಟ್, ದ ಆಂಪ್ಲಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎ ಹಾರ್ಮೋನಿಕ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಇನ್ ವ್ಯಾಕ್ಯೂಮ್ ಈಸ್ ಬಿ ನಾಟ್ ಇಸ್ ಈಕ್ವಲ್ ಟು ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಟ್ಟಿದ್ದಾನೆ 510 ನ್ಯಾನೋ ಟೆಸ್ಲಾ. The amplitude of the electric field part of the wave, matte confuse madkobardu. Amplitude andre nothing but maximum value. Ide relation E by B is equal to C. So question number 17. Yen kelidre namage illi idu regular formula E by B is equal to C. E naught by B naught anta baridhi maximum ige. You have to find E naught. So E naught is equal to C into B naught. Andre maximum amplitude with respect to anta artha. 3 into 10 raised to 8. The B naught value is 510 nano tesla. It is 510 into 10 raised to minus 9, which is equal to 3 into 10 raised to 8, 51 into 10 raised to minus 8. 10 raised to plus 8 minus 8 get cancelled. Hence, E naught is equal to 153 newtons per coulomb. 153 newtons per coulomb. So, ಇದೇನ ಆಪ್ಷನ್ ಅದು 153 ನ್ಯೂಟನ್ ಪರ್ ಕೂಲಂಬ್, ಯಾವುದು ಆಪ್ಷನ್ 4. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್.
magnetic wave propagating along x direction can have the following pairs of electric field and magnetic field. So obviously namge perpendicular to each other as well as perpendicular to the direction of wave propagation antandaga adu both eradu correct alva namge either y z alli irutte illa z y nalli irutte nimge. So adre iga sumne ond rough aagi naavu bariyodadre this is x, this is y, z ide appa namge perpendicular to each other either electric field y alli iddu illi z alli irbodu अथवा इलेक्ट्रिक फील्ड जेड अल्लिद्दो इल्ली मैग्नेटिक फील्ड इरबहुदु ईएक्स बीवाई बरला मत्ते बोथ 1 एंड 2 बरला ईएक्स बीवाई इट इज बोथ 1 एंड 2 1 मत्ते 2 एरडु करेक्ट अंदरे ऑप्शन 4 फॉर क्वेश्चन नंबर 18 ऑप्शन 4 इज द राइट आंसर बिकॉज़ आल्सो परपेंडिकुलर टू द डायरेक्शन ऑफ वेव प्रोपगेशन इरोद्रिंद करेक्ट ए चार्ज्ड पार्टिकल ऑसिलेट्स अबाउट इट्स मीन इक्विलिब्रियम पोजीशन विद अ फ्रीक्वेंसी ऑफ 10 रेस टू 9 हर्ट्ज द फ्रीक्वेंसी ऑफ इलेक्ट्रोमैग्नेटिक वेव्स प्रोड्यूस्ड बाय द ऑसिलेटर इज इट इज ऑफ द ऑर्डर ऑफ 10 रेस टू 9 हर्ट्ज लेट्स से डायरेक्ट वैल्यू ಲೆಕ್ಕ ಏನಿಲ್ಲ ಇದಕ್ಕೆ ಆರ್ಡರ್ ನೆನಪಿ ಇಡ್ಕೋಬೇಕಷ್ಟೇ ನೀವು ಅದನ್ನು ಪೂರ್ತಿ ಓಕೆ ಆಸಿಲೇಟರ್ Which of the following is not true for electromagnetic waves? Not true, look back. Under a false statement. They transport energy, true. They have momentum, true. They travel at different speeds in air depending on their frequency, no. Of course, they travel at different speeds in air. Allah, air only they travel with a constant speed 3 × 10⁸. Medium change aadaga, other than air medium iddaga alva change aagadu. ಏರ್ ಮೀಡಿಯಂ ಅಲ್ಲಿ ಎಲ್ಲದರ ವೆಲಾಸಿಟಿ ಸೇಮ್ ಇರುತ್ತೆ ಬಟ್ ನಮಗೆ ಡಿಪೆಂಡಿಂಗ್ ಆನ್ ದ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಅಷ್ಟೇ ಸೊ ಹಾಗಾಗಿ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ದಟ್ ಈಸ್ ನಾಟ್ ಟ್ರೂ ಯಾಕೆಂದ್ರೆ ಅದು ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ನಮಗೆ ಅಲ್ಲಿ ಕಾಮನ್ ಏರ್ ಅಲ್ಲಿ ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ದ ಫೋಟಾನ್ ಎನರ್ಜಿ ಇನ್ ಯೂನಿಟ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್ ಅಂಡ್ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಫ್ ವೇವ್ ಲೆಂತ್ 2 ಸೆಂಟಿಮೀಟರ್ ಎನರ್ಜಿ ಕಂಡುಹಿಡಿಯೋದಪ್ಪ ಇವೆಲ್ಲ ನೋಡಿ ರೆಗ್ಯುಲರ್ ನಿಮಗೆ ಬಹಳ ಕಡೆ ಯೂಸ್ ಮಾಡ್ತೀರಾ ಎನರ್ಜಿ ಆಫ್ ಫೋಟಾನ್ ಇಸ್ ಗಿವನ್ ಬೈ ಎಚ್ಸಿ ಬೈ ಲ್ಯಾಂಬ್ಡಾ ವೇವ್ ಲೆಂತ್ ಕೊಟ್ಟಾಗ ಎಚ್ಸಿ ವ್ಯಾಲ್ಯೂ 20 × 10⁻²⁶ ಇದು ನೆನಪಲ್ಲಿದೆನಾ ಎಷ್ಟು ಓಕೆ ಎಚ್ ವ್ಯಾಲ್ಯೂ ಸಿ ವ್ಯಾಲ್ಯೂ ಹಾಗೆ ಡೈರೆಕ್ಟ್ ಬರ್ತಿರೋದು ಲ್ಯಾಂಬ್ಡಾ 2 ಸೆಂಟಿಮೀಟರ್ ಅಂತೆ 2 × 10⁻²⁶ ದಟ್ ಈಸ್ ಜೌಲ್ಸ್ ಅಲ್ಲಿ ಇರುತ್ತೆ ನಿಮಗೆ ಅದು 2 × 1 = 2 × 10 ಇಟ್ ಈಸ್ 10 × 10⁻²⁴ ಆಗುತ್ತೆ ಮೈನಸ್ 2 ಮೇಲೆ ಹೋದ್ರೆ ಪ್ಲಸ್ 2 ಈಗ ಎಲೆಕ್ಟ್ರಾನ್ ವೋಲ್ಟಿಗೆ ಡಿವೈಡ್ ಮಾಡಬೇಕಲ್ಲಪ್ಪ ಇದನ್ನ ಡಿವೈಡೆಡ್ ಬೈ 1.6 × 10⁻⁹⁹ ಎಲೆಕ್ಟ್ರಾನ್ ವೋಲ್ಟ್ ಯಾಕೆ ನಾವು ಎನರ್ಜಿ ಎಲೆಕ್ಟ್ರಾನ್ ವೋಲ್ಟ್ ಅಂತಾನೆ ಹೇಳಿರೋದು ಸೊ ಹಾಗಾಗಿ 16 ಆಗ್ಲೆ 96 6.2 × 10⁵ ಉಳಿಯುತ್ತೆ ಎಲೆಕ್ಟ್ರಾನ್ ವೋಲ್ಟ್ ಇದನ್ನ 6.2 × 10⁵ ಎಲೆಕ್ಟ್ರಾನ್ ವೋಲ್ಟ್ ಆಪ್ಷನ್ 4 ಸೊ ದಟ್ ಈಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ದಿ ಆಂಪ್ಲಿಟ್ಯೂಡ್ ಆಫ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇನ್ ವ್ಯಾಕ್ಯೂಮ್ ಈಸ್ ಡಬಲ್ಡ್ ವಿತ್ ನೋ ಅದರ್ ಚೇಂಜಸ್ ಮೇಡ್ ಟು ದ ವೇವ್ As a result of this doubling of the amplitude, which of the following statement is correct? So, yaavu correct hagadre? The speed of the wave propagation changes only? No. It is independent of amplitude, frequency, wavelength. Nenpidukoli, frequency, no. Wavelength, no. None of these. It is none of these. Second, it is always constant. Avagle barthidvala. C is equal to 1 divided by root of mu naught into epsilon naught and it is always constant. 3 × 10⁸ meter per second. So, hagagi yavudra melu depend agiralla. None of these. That is option 4. Option 4 is the right answer. Next. An electromagnetic wave propagating along north has its electric field vector upwards. Its magnetic field vector point towards east ಹೋಗ್ಲೇಬೇಕಲ್ವಾ upwards ಇದೆ ಅಂದ್ರೆ because perpendicular ಇರಬೇಕಲ್ಲ ಒಂದಕ್ಕೊಂದು ಸೊ ಈ ತರ ಮೇಲ್ಗಡೆ ಇದೆ ಅಂತ ಅಂದಾಗ ಆಬ್ವಿಯಸ್ಲಿ ಇದು ಈ ಕಡೆ ಇರಲೇಬೇಕು ಈಸ್ಟ್ ಕಡೆಗೆ ಸಿನ್ಸ್ ದೇ ಆರ್ ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ಆಪ್ಷನ್ 2 ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ದ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ವಿಚ್ ಈಸ್ ಬೆಸ್ಟ್ ಸೂಟಬಲ್ ಟು ಅಬ್ಸರ್ವ್ A particle of radius 3 × 10⁻⁴ centimeter is of the order of again ali frequency kandidibeku nu is equal to c by lambda ivella standard formula galu alva namage so c andre 3 × 10⁸ lambda andre eshtu kottidane
3 ಇಂಟು 10 ರೆಸ್ಟು ಮೈನಸ್ 4 ಸೆಂಟಿಮೀಟರ್ ಅಂತೆ ಅದನ್ನ ಮೀಟ್ರಿಕ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಇಂಟು 10 ರೆಸ್ಟು ಮೈನಸ್ 2 ಆಯ್ತು ಮತ್ತೆ ಎಕ್ಸ್ಟ್ರಾ ಓಕೆ ಸೊ 3 3 ಗೆಟ್ ಕ್ಯಾನ್ಸಲ್ಡ್ ಮೈನಸ್ 6 ಮೇಲ್ಗಡೆ ಹೋದ್ರೆ ಪ್ಲಸ್ 6 ಅಲ್ಲಿಗೆ 1 ಇಂಟು 10 ರೆಸ್ಟು 14 ಹರ್ಟ್ಸ್ ಆಪ್ಷನ್ 2 ಸೊ ಆಪ್ಷನ್ 2 ಏನ್ ಹೇಳಿದಾನೆ ನೋ ಆರ್ಡರ್ ಅಷ್ಟೇ ಕೇಳಿದಾನೆ ನಮಗೆ ಈಗ ಟು ಅಬ್ಸರ್ವ್ ಅ ಪಾರ್ಟಿಕಲ್ ಫ್ರೀಕ್ವೆನ್ಸಿ ಶುಡ್ ಹ್ಯಾವ್ ಮೋರ್ ದ್ಯಾನ್ ದಿಸ್ ಇದಕ್ಕಿಂತ ಜಾಸ್ತಿ ಇರಬೇಕು ನೀನು ಅಬ್ಸರ್ವ್ ಮಾಡಬೇಕು ಅಂದ್ರೆ ಆರ್ಡರ್ ಸೊ ದೇರ್ ಫಾರ್ ಫಾರ್ ಅಬ್ಸರ್ವೇಷನ್ ಫಾರ್ ಅಬ್ಸರ್ವೇಷನ್ ಸೇ ನ್ಯೂ ಡ್ಯಾಶ್ ಅಂತ ಕರ್ಕೊಂಡ್ರೆ ಶುಡ್ ಬಿ ಗ್ರೇಟರ್ ದ್ಯಾನ್ ನ್ಯೂ ಸೊ ದಟ್ ಈಸ್ ನಿಯರ್ಲಿ 10 ರೆಸ್ಟ್ 15 ಹರ್ಟ್ಸ್ ಆಗತ್ತೆ ಇರಬೇಕಾಗತ್ತೆ ದಟ್ ಈಸ್ ಆಪ್ಷನ್ 1 ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ದ ರೇಷಿಯೋ ಆಫ್ ಆಂಪ್ಲಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು ಆಂಪ್ಲಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ ಅನ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಪ್ರೊಪಗೇಟಿಂಗ್ ಇನ್ ವ್ಯಾಕ್ಯೂಮ್ ಈಸ್ ಈಕ್ವಲ್ ಟು ಉಲ್ಟಾ ಕೇಳಿದ್ನಪ್ಪ ಅವನಷ್ಟೇ ನಾವ್ ಇದುವರೆಗೂ ಏನ್ ಬರ್ಕೊಂತಿದ್ವಿ ಈಗ ಅದು ಉಲ್ಟಾ ಕೇಳಿದಾನೆ ಈಗ ಕ್ವಶನ್ ನಂಬರ್ 25 ಇದು ನಮಗೆ ಸ್ಟ್ಯಾಂಡರ್ಡ್ ಆಗಿ ಗೊತ್ತಿರೋದು ಇ ಬೈ ಬಿ ಇಸ್ ಈಕ್ವಲ್ ಟು ಸಿ ಅವನ್ ಕೇಳಿರೋದೇನು ಮ್ಯಾಗ್ನೆಟಿಕ್ ಫೀಲ್ಡ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಬಿ ಬೈ ಇ ಇಸ್ ಈಕ್ವಲ್ ಟು ಏನಾಗುತ್ತೆ 1 ಬೈ ಸಿ ಆಗುತ್ತೆ ದಟ್ ಈಸ್ ರೆಸಿಪ್ರೋಕಲ್ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಆಪ್ಷನ್ 2 ರೆಸಿಪ್ರೋಕಲ್ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ದ ವ್ಯಾಕ್ಯೂಮ್ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ರೇಸ್ ಈಸ್ ನಾಟ್ ಆನ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ನೋಡಿ ಎಕ್ಸ್ ರೇಸ್ ಗಾಮಾ ರೇಸ್ ಹೀಟ್ ರೇಸ್ ಇಸ್ ನಥಿಂಗ್ ಬಟ್ ಇನ್ಫ್ರಾರೆಡ್ ರೇಸ್ ಅವೆಲ್ಲವೂ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಬಟ್ ಬೀಟಾ ಅಲ್ಲ ಆಪ್ಷನ್ 3 ಬೀಟಾ ರೇಸ್ ನೆಕ್ಸ್ಟ್ We consider the radiation emitted by a human body. Which of the following statement is true? Human body in the emit agadan helidin pata maduvaga infrared region alli irutte. The radiation emitted is in the infrared radiation, infrared region. Next. Option 1. The part of the spectrum of the electromagnetic radiation used to cook the food is yavudu? Microwaves use madadu. Option 4. ಕುಕಿಂಗ್ ಫುಡ್ ಎಲ್ಲ ಯೂಸ್ ಮಾಡೋದು ಮೈಕ್ರೋವೇವ್ಸ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ವೇವ್ ಲೆಂತ್ ಆಫ್ ಇನ್ಫ್ರಾರೆಡ್ ಮೈಕ್ರೋವೇವ್ ಅಲ್ಟ್ರಾವಯೊಲೆಟ್ ಅಂಡ್ ಗಾಮಾ ರೇಸ್ ಈಸ್ ಡಿಕ್ರೀಸಿಂಗ್ ಆರ್ಡರ್ ಬರ್ತಾ ಬರ್ತಾ ಡಿಕ್ರೀಸ್ ಆಗ್ಬೇಕಪ್ಪ ವೇವ್ ಲೆಂತ್ ಎಲ್ಲದಕ್ಕಿಂತ ತುಂಬಾ ಕಡಿಮೆ ಇರೋದು ವೇವ್ ಲೆಂತ್ ಯಾವ್ದಕ್ಕೆ ಗಾಮಾಗೆ ಲಾಸ್ಟ್ ಗಾಮಾ ಇರೋಂತ ಆಪ್ಷನ್ 1 ಮತ್ತೆ 2 ಅದು ಬಿಟ್ರೆ ಅಲ್ಟ್ರಾವಯೊಲೆಟ್ ಅದು ಬಿಟ್ರೆ ಇನ್ಫ್ರಾರೆಡ್ ಮೈಕ್ರೋವೇವ್ ಇಟ್ ಈಸ್ ಆಪ್ಷನ್ 1 ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ Which waves are used in sonography? Ultrasonic waves. Yes, sir. Sonography namige ultrasonic waves. Option 4 is the right answer. Which of the following electromagnetic waves used is high precision application like LASIK eye surgery? Obviously, ultraviolet rays. Well, uses sustain and NP computer nodi. Ultraviolet rays, LASIK eye surgery use madadu. Question number 31 is option 2. So, next. Question number 32. The ultra high frequency band of radio waves in electromagnetic wave is used in cellular phone communication. Cellular phone communication uses option 2. Which of the following electromagnetic waves has smallest wavelength? Kottirodralli yavadu smallest? Gamma rays obviously. Alva? So it is gamma rays. Option 3. Gamma rays. ಆಪ್ಷನ್ 3 ತಾನೇ ನಮ್ದ್ರಲ್ಲಿ ಎಸ್ ರೈಟ್ ಅನ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಹ್ಯಾಸ್ ಅನ್ ಎನರ್ಜಿ ಆಫ್ 13.2 ಕಿಲೋ ಎಲೆಕ್ಟ್ರಾನ್ ವೋಲ್ಟ್ ದೆನ್ ದ ರೇಡಿಯೇಷನ್ ಬಿಲಾಂಗ್ಸ್ ಟು ದ ರೀಜನ್ ಆಫ್ ಹಾಗಾದ್ರೆ ಫಸ್ಟ್ ಲ್ಯಾಂಡಾ ಕಂಡಿಡೀರಿ ಆಮೇಲೆ ನಾವ್ ಅದು ಎಲ್ಲಿದೆ ಅಂತ ಅನ್ನೋದನ್ನ ಹೇಳೋಣ ಈಸ್ ಈಕ್ವಲ್ ಟು ಎಚ್ ಸಿ ಬೈ ಲ್ಯಾಂಡಾ ಹೆನ್ಸ್ ಲ್ಯಾಂಡಾ ಈಸ್ ಈಕ್ವಲ್ ಟು ಎಚ್ ಸಿ ಡಿವೈಡೆಡ್ ಬೈ ಇ ಹೆಚ್ ಸಿ ವ್ಯಾಲ್ಯೂ ಬಂತು ನಿಮಗೆ 20 ಇಂಟು 10 ರೆಸ್ಟ್ ಮೈನಸ್ 26 ಡಿವೈಡೆಡ್ ಬೈ ಎನರ್ಜಿ 13.2 ಕಿಲೋ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಕೊಟ್ಟಿದ್ದಾರೆ ಸೊ ದಟ್ ಈಸ್ 20 ಇಂಟು 10 ರೆಸ್ಟ್ ಮೈನಸ್ 26 ಡಿವೈಡೆಡ್ ಬೈ 13.2 ಇಂಟು 10 ರೆಸ್ಟ್ 3 ಇಂಟು 1.6 ಇಂಟು 10 ರೆಸ್ಟ್ ಮೈನಸ್ 19 ನೋಡಿ ನಿಯರ್ಲಿ 13.2 ಇಂಟು 1.6 ಅಂದ್ರೆ 20 ಅಂತ ಕರ್ಕೊಳ್ಳಿ 20 20 ಗೆಟ್ ಕ್ಯಾನ್ಸಲ್ಡ್ 3 ಮೈನಸ್ 19 ಮೈನಸ್ 16 ಆಯ್ತು ಮೇಲ್ಗಡೆ ಬಂದ್ರೆ ಪ್ಲಸ್ 16 ಆಯ್ತು ಅಲ್ಲಿಗೆ 10 ರೇಸ್ ಟು ಮೈನಸ್ 10 ಮೀಟರ್ ಉಳಿತು ಅಥವಾ 1 ಆಂಗ್ಸ್ಟ್ರಾಮ್
ಒನ್ ಆಂಸ್ಟ್ರಾಮ್ ಇದ್ರೆ ಆ ಒನ್ ಆಂಸ್ಟ್ರಾಮ್ ವೇವ್ ಲೆಂತ್ ಇರೋ ಯಾವ್ದು ರೇಡಿಯೋಸ್? ಎಕ್ಸ್ ರೇಸ್, ಇಟ್ ಈಸ್ ಆಪ್ಷನ್ ಫೋರ್. ಎಕ್ಸ್ ರೇಸ್ ವೇವ್ ಲೆಂತ್ ರೇಂಜ್ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಈ ತರ ಕೆಲವೊಂದು ಕ್ವಶನ್ ಗಳಲ್ಲಿ ಅನಿವಾರ್ಯ ನಾವು ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು. ಸೊ ಆ ಟೈಮಲ್ಲಿ ನೆನಪಲ್ಲಿ ಇದ್ರೆ ಅಟೆಂಡ್ ಮಾಡಬಹುದು ನೀವು, ನೆನಪಲ್ಲಿ ಇಲ್ಲ ಅಂತ ಅಂದ್ರೆ ಕಷ್ಟ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 35. ಎ ಬಿ ಸಿ ಡಿ ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಪ್ಪ. ವೇವ್ ಲೆಂತ್ ಆಫ್ ಮೈಕ್ರೋವೇವ್ಸ್ ಈಸ್ ಗ್ರೇಟರ್ ದನ್ ದಟ್ ಆಫ್ ಅಲ್ಟ್ರಾ ವೈಲೆಟ್ ರೇಸ್. ವೇವ್ ಲೆಂತ್ ಆಫ್ ಇನ್ಫ್ರಾರೆಡ್ ರೇಸ್ ಈಸ್ ಗ್ರೇಟರ್ ಲೆಸ್ಸರ್ ದನ್ ದಟ್ ಆಫ್ ಅಲ್ಟ್ರಾ ವೈಲೆಟ್ ರೇಸ್. ವೇವ್ ಲೆಂತ್ ಆಫ್ ಮೈಕ್ರೋವೇವ್ಸ್ ಈಸ್ ಲೆಸ್ಸರ್ ದನ್ ದಟ್ ಆಫ್ ಇನ್ಫ್ರಾರೆಡ್ ರೇಸ್. ಗಾಮಾ ರೇಸ್ ಹ್ಯಾಸ್ ಶಾರ್ಟೆಸ್ಟ್ ವೇವ್ ಲೆಂತ್ ಇನ್ ದ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಈಗ ನಾವು ನಿಮಗೆ ಆರ್ಡರ್ ಪ್ರಕಾರನೇ ಹೇಳ್ಬಿಟ್ಟಿದ್ವಿ ಫಸ್ಟ್, ಅದನ್ನ ಏನು ಗಾಮಾ ರೇಸ್, ಅದಾದ್ಮೇಲೆ ಎಕ್ಸ್ ರೇಸ್, ಅದಾದ್ಮೇಲೆ ಯು ವಿ ರೇಸ್, ನೆಕ್ಸ್ಟ್ ಅದಾದ್ಮೇಲೆ ಬರ್ತಕ್ಕಂಥದ್ದು ವಿಸಿಬಲ್ ರೇಸ್, ವಿಸಿಬಲ್ ಆದ್ಮೇಲೆ ಇನ್ಫ್ರಾರೆಡ್ ರೇಸ್, ನೆಕ್ಸ್ಟ್ ಇದಾದ್ಮೇಲೆ ಮೈಕ್ರೋವೇವ್ಸ್, ಅಂಡ್ ಲಾಸ್ಟ್ ಗೆ ಬರ್ತಕ್ಕಂಥದ್ದು ರೇಡಿಯೋ ವೇವ್ಸ್ ಅಪ್ಪ. ಹೌದಾ? ಈಗ ಇದರಲ್ಲಿ ನಾನು ನಿಮಗೆ ಹೇಳಿದ್ದೆ ಇದು ಲೋವೆಸ್ಟ್ ವೇವ್ ಲೆಂತ್, ಇದು ಹೈಯೆಸ್ಟ್ ವೇವ್ ಲೆಂತ್. ಆರ್ಡರ್ ಪ್ರಕಾರ ಇದೊಂದು ನೆನ್ಪಿಟ್ಕೊಂಡ್ರೆ ಸಾಕು ಆನ್ಸರ್ ಮಾಡಬಹುದು. ಇದು ಹೈಯೆಸ್ಟ್ ಫ್ರೀಕ್ವೆನ್ಸಿ, ಯಾವುದು ಗಾಮಾ ರೇಸ್ ಏನಿದೆಯಲ್ಲ ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಫ್, ಇದು ಲೋವೆಸ್ಟ್ ಫ್ರೀಕ್ವೆನ್ಸಿ ಅಪ್ಪ. ಸೊ ಇದರ ಆಧಾರದ ಮೇಲೆ ನೀವು ಆರಾಮಾಗಿ ಆನ್ಸರ್ ಮಾಡಬಹುದು. ಯಾವ್ದು ಹಾಗಾದ್ರೆ? ಆಪ್ಷನ್ ಫೋರ್ ಅಲ್ವಾ, ಎ ಅಂಡ್ ಡಿ, ಆಪ್ಷನ್ ಎ ಆಪ್ಷನ್ ಡಿ ಎರಡು ಟ್ರೂ ಇಲ್ಲಿ. ಸೊ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್. ನಾನು ಇದನ್ನೆಲ್ಲ ತೇರಿ ಮಾಡುವಾಗ ಹೇಳಿದ್ದೀನಿ, ಇನ್ನೊಂದ್ಸಲಿ ನೋಟ್ ಮಾಡಿಕೊಳ್ಳಿ. Which of the following electromagnetic waves is used in medicine to destroy cancer cells? Gamma rays. Gamma rays are used to destroy the cancer cells. Option 3. Next. X-rays and gamma rays of same energies are distinguished by their method of production. Option 4. Method of production. The crystal structure can be studied by using X-rays. X-ray crystallography ಅಂತಾನೆ ಕರಿತೀವಿ ನಾವು ಅದಕ್ಕೆ ಅಲ್ವಾ? ಯೂಸಸ್ ಇದೆ ನಮ್ಮ ಮೆಟೀರಿಯಲ್ ಅಲ್ಲಿ ಎಲ್ಲ ಇದು. The waves used by artificial satellites for communication, microwaves. It is microwaves. Which of the following electromagnetic wave plays an important role in maintaining the earth's warmth or average temperature through greenhouse effect? ಇನ್ಫ್ರಾರೆಡ್ ರೇಸ್. ಗ್ರೀನ್ ಹೌಸ್ ಎಫೆಕ್ಟ್ ಬಂತು ಅಂದ್ರೆ ಅದು ಇನ್ಫ್ರಾರೆಡ್ ರೇಸ್, ಮತ್ತೆ ಅಲ್ಲಿ ಏನ್ ಬೇರೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಇಫ್ ವಿಜಿ ವಿ ಎಕ್ಸ್ ಅಂಡ್ ವಿ ಎಂ ಆರ್ ದ ಸ್ಪೀಡ್ಸ್ ಆಫ್ ಗಾಮಾ ರೇಸ್, ಎಕ್ಸ್ ರೇಸ್ ಅಂಡ್ ಮೈಕ್ರೋವೇವ್ಸ್ ರೆಸ್ಪೆಕ್ಟಿವ್ಲಿ ಇನ್ ವ್ಯಾಕ್ಯೂಮ್ ದೆನ್. ವ್ಯಾಕ್ಯೂಮ್ ಅಲ್ಲಿ ಯಾವ ರೇಸ್ ಆಗ್ಲಿ ಎಲ್ಲದರ ವೆಲಾಸಿಟಿ ಸೇಮ್ ಇರುತ್ತೆ, ಏನು ವ್ಯತ್ಯಾಸ ಇರಲ್ಲ. ದಟ್ ಈಸ್ ವೆಲಾಸಿಟಿ ಆಫ್ ದ ಗಾಮಾ ರೇಸ್ ಇಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ದ ಎಕ್ಸ್ ರೇಸ್. ಇನ್ನೊಂದೇ ಅದು ಮೈಕ್ರೋವೇವ್ ಇಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ದ ಮೈಕ್ರೋವೇವ್. ದಟ್ ಈಸ್ ಆಪ್ಷನ್ ಫೋರ್. ಸೊ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್. ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ಸ್ ಅರೈಸಿಂಗ್ ಫ್ರಮ್ ಟೂ ಕ್ಲೋಸ್ ಎನರ್ಜಿ ಲೆವೆಲ್ಸ್ ಇನ್ ಹೈಡ್ರೋಜನ್ ನೌನ್ ಆಸ್ ಲ್ಯಾಂಪ್ ಶಿಫ್ಟ್ 1057 ಮೆಗಾಹರ್ಟ್ಸ್ ಇರುತ್ತೆ. ದ ಫ್ರೀಕ್ವೆನ್ಸಿ ಫಾಲ್ಸ್ ಇನ್ ವಿಚ್ ರೇಂಜ್ ಆಫ್ ದ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್? ದಟ್ ಇಸ್ ಆಬ್ವಿಯಸ್ಲಿ ರೇಡಿಯೋ ವೇವ್ಸ್. ಲ್ಯಾಂಪ್ ಶಿಫ್ಟ್ ಬಂದಿದೆ ಅಂದ್ರೆ ಇಟ್ ಇಸ್ ರೇಡಿಯೋ ವೇವ್ಸ್. ಆಪ್ಷನ್ ಫೋರ್ ರೇಡಿಯೋ ವೇವ್ಸ್ ಇಸ್ ದ ರೈಟ್ ಆನ್ಸರ್. ಎಕ್ಸ್ ರೇಸ್, ಗಾಮಾ ರೇಸ್ ಅಂಡ್ ಮೈಕ್ರೋವೇವ್ಸ್ ಟ್ರಾವೆಲಿಂಗ್ ಇನ್ ವ್ಯಾಕ್ಯೂಮ್ ಹ್ಯಾವ್ ಏನಿರುತ್ತಪ್ಪ? ಸೇಮ್ ವೇವ್ ಲೆಂತ್ ಬಟ್ ಡಿಫರೆಂಟ್ ವೆಲಾಸಿಟಿ, ಸೇಮ್ ಫ್ರೀಕ್ವೆನ್ಸಿ ಬಟ್ ಡಿಫರೆಂಟ್ ವೆಲಾಸಿಟಿ. ನೋ, ಸೇಮ್ ವೆಲಾಸಿಟಿ ಬಟ್ ಡಿಫರೆಂಟ್ ವೇವ್ ಲೆಂತ್. ಆಪ್ಷನ್ ತ್ರೀ, ಸೇಮ್ ವೆಲಾಸಿಟಿ ಬಟ್ ಡಿಫರೆಂಟ್ ವೇವ್ ಲೆಂತ್ ಆಗ್ಲಿ. ಸೊ ಇಟ್ ಈಸ್ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 44. ಎ ಮೈಕ್ರೋವೇವ್ ಅಂಡ್ ಅನ್ ಅಲ್ಟ್ರಾಸಾನಿಕ್ ಸೌಂಡ್ ವೇವ್ ಹ್ಯಾವ್ ದ ಸೇಮ್ ವೇವ್ ಲೆಂತ್. The frequencies are in the ratio. ಅವುಗಳ ಫ್ರೀಕ್ವೆನ್ಸಿ ನೋಡಿ, ಮೈಕ್ರೋವೇವ್ ಮತ್ತೊಂದು ಯಾವ್ದು ಇನ್ನೊಂದು ಹೇಳಿರೋದನ್ನು ಅಲ್ಟ್ರಾಸಾನಿಕ್ ವೇವ್. ಮೈಕ್ರೋವೇವ್ ಇಂದು ಇಟ್ ಈಸ್ ಆಫ್ ದಿ ಆರ್ಡರ್ 10^11, ಅಲ್ಟ್ರಾಸಾನಿಕ್ 10^5. ಸೊ ಅಲ್ಲಿಗೆ ಪ್ಲಸ್ 5 ಮೇಲ್ಗಡೆ ಹೋದ್ರೆ 6 ಉಳಿತು, 10^6. ಹೆನ್ಸ್ ಇದು ಟೇಬಲ್ ನೆನ್ಪಿಡ್ಕೊಳ್ಳಿ, ಟೇಬಲ್ ಅಲ್ಲಿ ನೆನ್ಪಿಡ್ಕೊಂಡ್ರೆ ಮಾತ್ರ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ನೀವು. ಓಕೆ, ರೇಡಿಯೋ ವೇವ್ಸ್ ಇನ ಏನಿರುತ್ತಲ್ಲ ನಮಗೆ ಲೀಸ್ಟ್ ಫ್ರೀಕ್ವೆನ್ಸಿ ಅದ್ರದ್ದೇ ನಾವು ಇಲ್ಲಿ ಬರ್ಕೊಂತಾ ಇದೀವಿ 10^5 ಅಂತ. ಇದು ಆರ್ಡರ್ ಮೈಕ್ರೋವೇವ್ ಇನ್ 11. ನೆಕ್ಸ್ಟ್ ಲಾಸ್ಟ್ ಕ್ವಶನ್. ರೇಡಿಯೋ ವೇವ್ಸ್ ಡಿಫ್ರಾಕ್ಟ್ ಅರೌಂಡ್ ಬಿಲ್ಡಿಂಗ್ಸ್. ಆಲ್ದೋ ಲೈಟ್ ವೇವ್ಸ್ ಡು ನಾಟ್,
The reason is that radio waves larger wavelength than the light. Alva, direct answer. They have larger wavelength than the light. So, alige electromagnetic waves complete agi mudagaitu. Idi nimma second PU do total agi now one round mugisidangaitu. First year PU sina already ni first year PU nalliddage mugisidvi. Iga second PU kuda complete agi mugitu. So, inna mele neevu ododu bahala important. ಎಕ್ಸಾಮ್ಸ್ ಅವತ್ತಿನ ದಿನ ನಡಿಬಹುದು ಮತ್ತೆ ಪೋಸ್ಟ್ಪೋನ್ ಆಗ್ಬಹುದು. ಪೋಸ್ಟ್ಪೋನ್ ಆಗೋ ಸಾಧ್ಯತೆ ಕಡಿಮೆ, ಆದರೂ ನಾವು ಮೆಂಟಲಿ ಪ್ರಿಪೇರ್ ಇರಬೇಕು. ಆಗಸ್ಟ್ 1ಕ್ಕೆ ನೀಟು, ಆಗಸ್ಟ್ 28-29 ಗೆ ಸಿಇಟಿ ಅಂತಾನೆ ಮೈಂಡ್ ಸೆಟ್ ಮಾಡಿಕೊಂಡು ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ನಾವು ಇನ್ನೊಂದು 3-4 ಡೇಸ್ ಅಲ್ಲಿ ಒಂದು ಸಪರೇಟ್ ಪ್ಲಾನ್ಸ್ ಗಳನ್ನ ಮಾಡಿ ಈಗ ಸಿಇಟಿ ಬ್ಯಾಚ್ ಅವರಿಗೆ ಏನ್ ಮಾಡ್ತೀವಿ, ನೀಟ್ ಬ್ಯಾಚ್ ಅವರಿಗೆ ಏನ್ ಮಾಡ್ತೀವಿ ಅನ್ನೋದನ್ನ ತಿಳಿಸ್ತೀವಿ. ಬಿಕಾಸ್ ಇನ್ನು ನಮಗೆ ಲಾಕ್ ಡೌನ್ ಕಂಟಿನ್ಯೂ ಆಯ್ತು, ನಮ್ಮ ಪ್ರಕಾರ 14th ಇಂದ ಲಾಕ್ ಡೌನ್ ಓಪನ್ ಆಗತ್ತೆ. ಸೊ ನಾವು ಆರಾಮಾಗಿ ಕಾಲೇಜಿಗೆ ಬಂದು ಪಾಠ ಮಾಡಬಹುದು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಬಟ್ ಮತ್ತೆ ದಾವಣಗೆರೆಯಲ್ಲಿ ಲಾಕ್ಡೌನ್ ಕಂಟಿನ್ಯೂ ಆಗಿರೋದ್ರಿಂದ ವಿ ಡೋಂಟ್ ನೋ ಲೆಕ್ಚರರ್ಸ್ಗೆ ಬರಲಿಕ್ಕೆ ಪರ್ಮಿಷನ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಸಿಕ್ಕರೆ ನಾವು 15th ಇಲ್ಲ 16th ಇಂದ ಸ್ಟಾರ್ಟ್ ಮಾಡ್ತೀವಿ, ಇಲ್ಲ ಅಂದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡಿ 21st ಇಂದ ನಿಮಗೆ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಯಾವುದಕ್ಕೂ ನಾನು 2-3 ಡೇಸ್ ಅಲ್ಲಿ ನಿಮಗೆ ತಿಳಿಸ್ತೀನಿ. ಬಟ್ ಅಂಟಿಲ್ ಮನೆಯಲ್ಲಿ ವೇಸ್ಟ್ ಟೈಮ್ ಅನ್ನ ವೇಸ್ಟ್ ಮಾಡದಲೆ ಕರೆಕ್ಟ್ ಆಗಿ ನಾನು ಏನ್ ಹೇಳಿದ್ನೋ ಅದೆಲ್ಲದನ್ನು ವರ್ಕ್ ಮಾಡ್ತಾ ಬನ್ನಿ. ಎಲ್ಲ ಫಾರ್ಮುಲಾಗಳು ಪ್ರತಿ ಚಾಪ್ಟರ್ ವೈಸ್ ನೀವು ಪರ್ಫೆಕ್ಟ್ ಆಗ್ತಾ ಬನ್ನಿ. ಫಸ್ಟ್ ಇಯರ್ ಪಿ ಯು ಸಿ ಅದನ್ನ ನಿಧಾನಕ್ಕೆ ನೀವೆಲ್ಲರೂ ಅದನ್ನ ರಿವಿಷನ್ ಮಾಡ್ಕೊಳ್ಳಿ. ಓಕೆ, ಸೊ ಅಂಟಿಲ್ ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.